ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತ ಒಂದು ವಿಷಯ ಇದೆ, ಅದನ್ನು ಮಾತನಾಡೋಣ. ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮುಸ್ಲಿಂ ಏರಿಯಾ ಬಿಸಿ ಬಹಳ ಚೆನ್ನಾಗಿ ತಟ್ಟಿಬಿಟ್ಟಿದೆ. ಕೊಡಗಿನಲ್ಲಿ ಸಿದ್ದು ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗೋ ಬ್ಯಾಕ್ ಸಿದ್ದು ಖಾನ್ ಅಂತ ಘೋಷಣೆ ಕೂಗಿದ್ದಾರೆ. ಸಾವರ್ಕರ್ಗೆ ಜೈಕಾರ, ಸಿದ್ದರಾಮಯ್ಯನವರಿಗೆ ಧಿಕ್ಕಾರ. ತಿತಿಮತಿ ಭೇಟಿ ಸಂದರ್ಭದಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶಿಸಿದ್ದಾರೆ. ಸಿದ್ದರಾಮಯ್ಯನವರ ಕಾರು ಕೊಂಡು ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದರು. ಕೊಡಗಿನಲ್ಲಿ ಸಿದ್ದರಾಮಯ್ಯನವರಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನಲ್ಲಿ ತಿತಿಮತಿ ಇದೆ. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮ್ಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಶಾಸಕರು ಅಪ್ಪಚ್ಚು ರಂಜನ್ ಮಾತನಾಡ್ತಾರೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಚಂದನ್ ಶರ್ಮಾ ಮಾತನಾಡ್ತಾ ಇದ್ದೀನಿ ಶಾಸಕರೇ, ನಮಸ್ಕಾರ. ಹೇಳಿ ಹೇಳಿ. ಇವತ್ತು ಸಿದ್ದರಾಮಯ್ಯನವರು ಬಂದರು, ಅವರ ವಿರುದ್ಧ ಭಾಳ ದೊಡ್ಡ ಮಟ್ಟದ ಧಿಕ್ಕಾರ, ಹೋರಾಟ. ಏನಂತೀರಿ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗಳ ಬಗ್ಗೆ ತಾವು, ಮತ್ತು ಇವತ್ತು ನಡೆದ ಹೋರಾಟಗಳ ಬಗ್ಗೆ? ನಿಜವಾಗಲೂ ಸಿದ್ದರಾಮಯ್ಯನವರು ಯಾವ ಸಂದರ್ಭದಲ್ಲಿ ಬಂದು ನೋಡಿದ್ರು ಕೂಡ ಟಿಪ್ಪು ವಿಚಾರವನ್ನು ಮಾತಾಡಿ ಎತ್ತಿ ಕಟ್ಟಿ ಅದ್ರ ಜೊತೆಗೆ ಅವರ ಸರ್ಕಾರ ಇದ್ದಲ್ಲಿ ಟಿಪ್ಪು ಜಯಂತಿಯನ್ನು ಮಾಡಿ ಕುಟ್ಟಪ್ಪನವರೊಬ್ಬರು ಹತ್ಯೆ ಆಗುವಂತ ಪರಿಸ್ಥಿತಿ ಕೂಡ ಆಯ್ತು. ಕೊಡಗು ಜಿಲ್ಲೆಯಲ್ಲಿ ಟಿಪ್ಪು ಮಾಡಿದಂತ ಮದಾಂತರ ಕಗ್ಗೊಲೆಗಳು ಲೂಟಿ ಮದಾಂತರವನ್ನು ಮಾಡಿದ ಇವನು ಕ್ರಿಶ್ಚಿಯನ್ಸ್ ಕೂಡ ಮತಾಂತರ ಮಾಡಿದ್ದಾರೆ. ನಮ್ಮಲ್ಲಿಗೆ ಕೊಡಗಿಗೆ ನನಗೆ ಮಾಹಿತಿ ಇರೋ ಪ್ರಕಾರ ಬುಕ್ಕಿನಲ್ಲಿ ಓದಿದ ಮಾಹಿತಿ ಪ್ರಕಾರ ಸುಮಾರು 33 ಬಾರಿ ದಂಡ ಎತ್ತಿ ಬಂದು 32 ಬಾರಿ ಸೋತು 33ನೇ ಬಾರಿಗೆ ಬಂದು ಕಾಂಪ್ರಮೈಸ್ ಮಾಡೋಣ ಅಂತೇಳಿ ಸ್ನೇಹಕೂಟ ಕರೆದು ದೇವಟಿ ಪರಮು ಅಂತೇಳಿ ಅಲ್ಲಿ ಸುಮಾರು ಒಂದು 10,000 ಜನನ ಕಗ್ಗೊಲೆ ಮಾಡಿರೋದು ನಮಗೆಲ್ಲ ಗೊತ್ತಿರುವಂತ ವಿಚಾರ. ಅದ್ರ ಜೊತೆಗೆ ಇವತ್ತು ಕೂಡ ಕೊಡುವ ಮಾಪಿಳೆ ಅಂತ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಜನ ಇದ್ದಾರೆ, ಒಂದು 10,000 ಜನ ಇದ್ದಾರೆ. ಅವರೆಲ್ಲರೂ ಕೂಡ ಕೊಡುವರಿಂದ ಕನ್ವರ್ಟ್ ಆದವರು. ಆ ರೀತಿ ತೊಂದರೆ ಕೊಟ್ಟವ್ರನ್ನ ನಾವು ಯಾವುದೇ ಕಾರಣಕ್ಕೆ ಸಹಿಸಲಿಕ್ಕೆ ತಯಾರಿಲ್ಲ. ಹಾಗಾಗಿ ಟಿಪ್ಪುವನ್ನ ಎತ್ತು ಕಟ್ಟುವಂತ ಕೆಲಸವನ್ನ ಅವ್ರು ನಿಲ್ಲಿಸಬೇಕಾಗ್ತದೆ. ಮತ್ತೆ ಸ್ವತಂತ್ರ ಹೋರಾಟಗಾರರಂತ ವೀರ ಸಾವರ್ಕರ್ ಅಂತವ್ರನ್ನ ಒಂದು ರೀತಿಯಲ್ಲಿ ಖಂಡನೆ ಮಾಡಿದಾಗ ಮಾತಾಡೋದು ಅಂತ ಹೇಳಿದ್ರೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸರಿ ಶಾಸಕರೇ, ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮ್ಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.